ಇಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರೋದು, ಏನು ಮಾಡಿದ್ರೂ ಜಗಳ ಹತ್ತಲ್ಲ ಹರಿಯಲ್ಲ ಸ್ವಾಮಿ. ಸಣ್ಣ ಸಣ್ಣ ವಿಚಾರ, ನೀರು ಬಿಟ್ಟಿಲ್ಲ ಅನ್ನೋದಕ್ಕೂ ಜಗಳ ಮಾಡ್ತಾರೆ, ಸ್ವಿಚ್ ಆರಿಸಿಲ್ಲ ಅನ್ನೋದಕ್ಕೂ ಜಗಳ ಮಾಡ್ತಾರೆ. ಏನು ಕೇಳಲಿ, ನೀನು ಹೆಚ್ಚು ನಾನು ಹೆಚ್ಚು. ಕೆಲವ್ರಿಗಂತೂ ಈ ಈಗೋ ಪ್ರಾಬ್ಲಮ್, ಸ್ವಾಭಿಮಾನ ಜಾಸ್ತಿ. ನಾನು ಸಂಪಾದನೆ ಮಾಡ್ತೀನಿ, ನೀನು ಸಂಪಾದನೆ ಮಾಡ್ತೀಯ, ನಾನು ದುಡಿತೀನಿ ನೀನು ದುಡಿತೀನಿ, ಈಕ್ವಲ್ ಆಗಿ ಶೇರ್ ಮಾಡ್ಕೋ, ನೀನು ಈ ಕೆಲಸ ಮಾಡು ನಾನು ಈ ಕೆಲಸ ಮಾಡ್ತೀನಿ, ಈ ರೀತಿಯಾದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ಟು. ಆದರೆ ಅನುಸರಣೆ ಮಾಡ್ಕೊಂಡು ಹೋದಷ್ಟು ಅನುಕೂಲ ಆಗೇ ಆಗುತ್ತೆ. ಆದರೆ ಯಾವಾಗಲೂ ನಾನೇ ಅನುಸರಿಸ್ಬೇಕಾ ಅನ್ನೋದೊಂದು ಬಂದ್ಬಿಡುತ್ತೆ. ಯಾವಾಗಲೂ ಅನುಸರಿಸೋದ್ರಲ್ಲಿ ತಪ್ಪೇನೂ ಇರೋದಿಲ್ಲ. ಐದಾರು ಗಂಡ ಆರು ಹೆಂಡತಿ, ಇಬ್ಬರಲ್ಲೊಬ್ಬರು ತಗ್ಗಿದ್ರೆ ಖಂಡಿತವಾಗ್ಲೂ ಸಂಸಾರ ಸುಖಮಯವಾಗಿರುತ್ತೆ. 25 ವರ್ಷ ಆ್ಯನಿವರ್ಸರಿ, 50 ವರ್ಷ ಆ್ಯನಿವರ್ಸರಿ ಅಂತೆಲ್ಲ ಕೇಳ್ತಾ ಇದ್ವಿ ಮುಂಚೆ. ಈಗ 50 ಡೇಸ್ಗೆ ಡೈವರ್ಸ್ಗೆ ಬರೋವಂಥದ್ದು, 50 ಡೇಸ್ ಆಗಿದೆ, ಮದುವೆ ಆಗಿ ಎಷ್ಟು ತಿಂಗಳಾಯಿತು, 2 ತಿಂಗಳಾಯಿತು, ಆಗಲೇ ಡೈವರ್ಸ್ಗೆ ಅಪ್ಲೈ ಮಾಡಿದಾರ, ಈ ರೀತಿಯಾದ ಒಂದು ಆಲೋಚನೆಗಳು ಬರ್ತಾ ಇದೆ. ಯಾಕೆ ಅಂತಂದರೆ ನೆಗೆಟಿವಿಟಿ, ಮನಸ್ಸಲ್ಲಿ ಇರುವಂತಹ ನೆಗೆಟಿವಿಟಿ ಆ ಆತ್ಮಕ್ಕೆ ಅಂಟಿರುವಂತಹ ಪ್ರಾರಬ್ಧ ಕರ್ಮ ಅಂತ ನಾನು ಹೇಳಿಬಿಟ್ಟೆ. ಆದರೂ ಕೂಡ ಈ ನಮ್ಮ ಪ್ರಯತ್ನ, ಷಡ್ಭೇಹಿ ಮನುಷ್ಯ ಪ್ರಯತ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ಪ್ರಯತ್ನ ಒಂದು, ಆ ಸ್ವಾಭಿಮಾನ ನಮಗೆ ತೊಂದರೆ ಕೊಡಬಾರ್ದು, ನಮ್ಮನ್ನು ಹಿಂಸೆಗೆ ಒಳಪಡಬಾರ್ದು, ಆ ಸ್ವಾಭಿಮಾನಕ್ಕೆ ನಾವು ದಾಸರಾಗಬಾರ್ದು ಅಂತ ನಮ್ಮ ಪ್ರಯತ್ನ ಹೇಗಿರಬೇಕು ಅನ್ನೋದನ್ನು ಗಂಡ ಹೆಂಡತಿಗೆ ಒಂದು ಸಲಹೆ. ಏನು ಅಂದರೆ, ಮೊದಲನೇದಾಗಿ ಜಗಳ ಶುರುವಾಗಿದ್ದ ತಕ್ಷಣ ಅದೇನಾದರೂ ತಾರಕಕ್ಕೆ ಹೋಗ್ತಾ ಇದೆ ಅಂತಂದರೆ ಆ ಜಾಗ ಬಿಟ್ಬಿಡಿ. ಆ ಜಾಗ ಎಲ್ಲಿ ನಿಂತಿರ್ತೀರಿ ಆ ಜಾಗದಿಂದ ಒಂದು 10 ಹೆಜ್ಜೆ ಹಿಂದಕ್ಕೆ ಹೊರಟೋಗಿ, ಆ ಜಾಗದ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಹಂಗೂ ಆಗ್ತಾ ಇಲ್ಲ, ಇದು ನಡೀತಾನೇ ಇದೆ, ಹೀಗೆ ಆಗ್ತಾ ಇದೆ ಅಂತಂದರೆ ದತ್ತಾತ್ರೇಯರಿಗೆ ಜೇನುತುಪ್ಪ ಅಭಿಷೇಕ ಮಾಡಿದ ಜೇನುತುಪ್ಪ ಪ್ರಸಾದವನ್ನು ಕೊಡ್ತೀನಿ ನಾನು. ಆ ಜೇನುತುಪ್ಪ ಪ್ರಸಾದದ ಜೊತೆಯಲ್ಲಿ ನೀವು ಒಂದು ಬಾಟ್ಲು ಜೇನುತುಪ್ಪ ತೊಗೊಂಬನ್ನಿ, ಚೆನ್ನಾಗಿರೋದು ಹೊಸ ಬಾಟ್ಲು ಜೇನುತುಪ್ಪ ತೊಗೊಂಬನ್ನಿ. ಆ ಜೇನುತುಪ್ಪನ ತೊಗೊಂಡ್ಬಂದು ಒಂದು ಹಾಲಲ್ಲಿ ಜೇನುತುಪ್ಪ ಹಾಕ್ಕೊಂಡು ಮನೆಯವರು ಕುಡಿಯೋದು, ಗಂಡ ಹೆಂಡತಿ ಇಬ್ಬರು ರಾತ್ರಿ ಹೊತ್ತು ಮಲಗುವಾಗ ಕುಡಿಯೋವಂಥದ್ದು. ಇನ್ನೊಂದು, ಒಂದು ಬಾಟ್ಲು ಜೇನುತುಪ್ಪದಲ್ಲಿ ಪೇಪರ್ ಮೇಲೆ ನಿಮ್ಮ ಮತ್ತು ನಿಮ್ಮ ಗಂಡ ಮಕ್ಕಳು ಹೆಸರುಗಳನ್ನು ಬರ್ಕೊಂಬಿಡಿ. ಜೇನುತುಪ್ಪ ಅದ್ದಿ ಒಂದು ಕಡ್ಡಿಯಲ್ಲಾಗಲಿ ಅಥವಾ ಹೂವಿನಿಂದಾಗಲಿ ಆ ಪೇಪರ್ ಮೇಲೆ ಹೆಸರುಗಳನ್ನು ಬರೀರಿ. ಬರೆದ್ಬಿಟ್ಟು ರೋಲ್ ಮಾಡಿಬಿಡಿ ಆ ಪೇಪರ್. ರೋಲ್ ಮಾಡಿ ಆ ಜೇನುತುಪ್ಪದ ಬಾಟ್ಲಿ ಏನು ತಂದಿರ್ತೀರಿ ಅದರೊಳಗಡೆ ಆ ಪೇಪರ್ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ಮನೆಯಲ್ಲಿ ನೀವು ಮಲಗೋ ಕೋಣೆಯಲ್ಲಿ ತಲೆ ಕಡೆ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ. ಅದನ್ನು ನೋಡೋಕ್ಕೂ ಹೋಗಬೇಡಿ ನೀವು. ಇಷ್ಟು ಮಾಡಿ, ಇನ್ನೂ ಇಲ್ಲ ಸ್ವಾಮಿ, ಇದು ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಏನೂ ಸಾಮರಸ್ಯ ಬರ್ತಾ ಇಲ್ಲ ಅಂತಂದರೆ ದಾಂಪತ್ಯ ಜೀವನವನ್ನು ಹೇಗೆ ಸೂಚಿಸ್ತಾರೆ ಅಂದರೆ ರಾಧಾಕೃಷ್ಣರು ಅಂತ ಹೇಳ್ತಾರೆ. ರಾಧಾಕೃಷ್ಣರ ರೀತಿಯಲ್ಲಿರ್ತಾರೆ. ಮನೆಯಲ್ಲಿ ಕೂಡ ಫೋಟೋ ಹಾಕ್ಕೋಬೇಕಾದ್ರೆ ರೂಮ್ನಲ್ಲಿ ಶಿವ ಪಾರ್ವತಿಯರದಾಗಲಿ, ಲಕ್ಷ್ಮೀನಾರಾಯಣರದಾಗಲಿ ಅಥವಾ ರಾಧಾಕೃಷ್ಣರದಾಗಲಿ ಫೋಟೋಗಳನ್ನು ಹಾಕ್ಕೊಳ್ಳಿ. ಯಾವುದಾದ್ರೂ ಶಂಕರಾಚಾರ್ಯರ ಫೋಟೋ ಅಥವಾ ಸಾಯಿಬಾಬಾ ಫೋಟೋ, ಈ ರೀತಿ ಫೋಟೋಗಳನ್ನು ರೂಮಲ್ಲಿ ಹಾಕ್ಕೊಂಡು ಬಿಡ್ತೀರಿ. ಅವರೆಲ್ಲರೂ ಕೂಡ ಅವಧೂತರು, ಅವರೆಲ್ಲ ಮಹಾನ್ ಸನ್ಯಾಸ ಸರ್ವಸಂಗ ಪರಿತ್ಯಾಗಿಗಳಾಗಿರೋಂಥವ್ರು. ಅವರನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು. ಮಲಗುವ ಕೋಣೆಯಲ್ಲಿ ಈ ರೀತಿ ದಂಪತಿಗಳಾಗಿರ್ತಕ್ಕಂತಹ ದೇವರು ಶಿವ ಪಾರ್ವತಿ. ವಾಗರ್ಥ ವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ, ವಾಕ್ಯ ಮತ್ತು ಅರ್ಥ ಯಾವ ರೀತಿ ಒಂದಕ್ಕೊಂದು ಇರುತ್ತೋ ಅಷ್ಟು ಅನ್ಯೋನ್ಯವಾಗಿರುವಂತಹ ದಾಂಪತ್ಯ ಜೀವನವನ್ನು ನಡೆಸ್ತಂಥವರು ಶಿವ ಪಾರ್ವತಿ ಲಕ್ಷ್ಮೀನಾರಾಯಣರು. ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತೀಪ ರಮೇಶ್ವರೌ ಅಂತ, ಪಾರ್ವತೀ ಪರಮೇಶ್ವರೌ ಅಂತಲೂ ಇದೆ. ಪಾರ್ವತೀಪ ಅಂತ ಕಟ್ ಮಾಡಿದ್ರೆ ರಮೇಶ್ವರವು ಅಂತಂದರೆ ಲಕ್ಷ್ಮೀನಾರಾಯಣ ಮತ್ತು ಶಿವ ಪಾರ್ವತಿ ಅಂತಹವರ ಫೋಟೋನ, ರಾಧಾಕೃಷ್ಣರ ಫೋಟೋನ ಹಾಕ್ಕೊಳ್ಳಿ ಮನೆಯಲ್ಲಿ. ಅದರ ಜೊತೆಯಲ್ಲಿ ರಾಧಾಕೃಷ್ಣರಿಗೆ ಪ್ರೀತಿಯಾಗಿರುವಂಥದ್ದು ನವಿಲುಗರಿ.
ಒಂದು ಸಣ್ಣ ನವಿಲುಗರಿಯನ್ನು ತೊಗೊಂಡ್ಬಂದು ನೀವು ಎಲ್ಲರ ಮನೆಯಲ್ಲೂ ಕೂಡ ನೀವು ಮದುವೆ ಆಗಿರುವಂತಹ ಫೋಟೋಗಳಿದ್ದೇ ಇರುತ್ತೆ. ಆ ಮದುವೆ ಆಗಿರುವಂತಹ ಫೋಟೋ ಏನು ಇರುತ್ತೆ, ಆ ಫೋಟೋ ಹಿಂದುಗಡೆ ಒಂದು ನವಿಲುಗರಿಯನ್ನು ಇಟ್ಟು ಫ್ರೇಮ್, ಕ್ಲೀನಾಗಿರೋ ಫ್ರೇಮ್ ಹಾಕಿಸಿ ಮಲಗುವ ಕೋಣೆಯಲ್ಲಾಗಲಿ ಅಥವಾ ಹಾಲಲ್ಲಾಗಲಿ ನೀವೆಲ್ಲ ಹಾಕ್ತೀರಿ ಅಲ್ಲಿ ಪೂರ್ವ ದಿಕ್ಕಿಗೆ ನೋಡುವಂತೆ ನಿಮ್ಮ ಫೋಟೋಗಳನ್ನು ಹಾಕ್ಕೊಳ್ಳಿ. ದಕ್ಷಿಣ ದಿಕ್ಕಿಗೋ ಪಶ್ಚಿಮ ದಿಕ್ಕಿಗೋ ಹಾಕೋದು ಬೇರೆ ಫೋಟೋಗಳು. ನೀವು ದಾಂಪತ್ಯ ಜೀವನ ಸುಖವಾಗಿರಬೇಕು ಅನ್ನೋದಾದರೆ ಪೂರ್ವ ದಿಕ್ಕು ಭಾಗದಲ್ಲಿ ನೀವು ಪೂರ್ವದ ಗೋಡೆಗೆ ನಿಮ್ಮ ಫೋಟೋನ ಹಾಕ್ಕೊಂಡು ಆ ಹಿಂದುಗಡೆ ನವಿಲುಗರಿಯನ್ನು ಇಟ್ಟಿರೋದ್ರಿಂದ ರಾಧಾಕೃಷ್ಣರ, ಲಕ್ಷ್ಮೀನಾರಾಯಣರ, ಶಿವಪಾರ್ವತಿಯರ ಆಶೀರ್ವಾದ ನಿಮಗೆ ಸಿಗ್ತಾ ಬರುತ್ತೆ. ದಾಂಪತ್ಯ ಜೀವನ ಅನ್ನೋದೇ ಸಾಮರಸ್ಯ, ದಾಂಪತ್ಯ ಸಂಸಾರ ಅಂತ ಅದಕ್ಕೋಸ್ಕರ ಕರೀತಾರೆ. ಅದರಿಂದ ಏನೇ ಜಗಳ ಕದನ ಬಂದರೂ ಕೂಡ ಮನೆಯ ಜಗಳವನ್ನು ಮೂರನೆಯವ್ರಿಗೆ ಹೇಳ್ಕೊಳ್ಳೋವಂಥದ್ದಾಗಬಾರ್ದು. ಅದು ಹೆಂಡತಿ ಕಡೆ ತಂದೆ ತಾಯಿ ಆಗಿರಲಿ, ತನ್ನ ಗಂಡನ ಕಡೆ ತಂದೆ ತಾಯಿ ಆಗಿರಲಿ, ಅಣ್ಣ ತಮ್ಮಂದರಾಗಲಿ ಅಲ್ಲ. ಗಂಡ ಹೆಂಡತಿ, ಹೆಂಡತಿ ಗಂಡ, ಇವರಿಬ್ಬರ ಮಧ್ಯದಲ್ಲೇ ಅದಿರಬೇಕು. ಮಕ್ಕಳಿಗೂ ಕೂಡ ಆ ಜಗಳದ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿ ಹಿರಿಯರು ಮಾಡ್ತಾಯಿದ್ರು. ಏನಾದರೂ ಮಕ್ಕಳು ಬಂದರು ಅಂದರೆ, ಮಕ್ಕಳು ಬಂದರು ಅವ್ರ ಮುಂದೆ ಜಗಳ ಆಡಬೇಡ ಅಂತ ಹೇಳ್ತಾ ಇದ್ದಂತಹ ಒಂದು ಪ್ರಸಂಗಗಳು ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು. ಈಗ ಮಕ್ಕಳು ಸಣ್ಣ ಮಕ್ಕಳಲ್ಲಿ ಇರ್ತಾರೆ, ಇಲ್ಲಿ ಅವಾಚ್ಯ ಶಬ್ದಗಳಿಂದ ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಅದು ಮಕ್ಕಳ ಮೇಲೆ ಪರಿಣಾಮ ಬೀರಿ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲಿಂದ ಬರುತ್ತೆ ಮನೆಯಲ್ಲಿ ದಾಂಪತ್ಯ ಜೀವನದ ಸುಖ ಸಂಸಾರ ಎಲ್ಲಿಂದ ಬರುತ್ತೆ? ಸ್ವಾಮಿ, ನನಗೆ ಏನು ಮಾಡಿದ್ರು ಸಂಪಾದನೆಯೇ ಸಿಗಲ್ಲ. ನೆನ್ನೆ ರಾತ್ರಿ ಯಾರೋ ಫೋನ್ ಮಾಡಿದ್ರು, ನಮ್ಮಮ್ಮ ಏನೋ ಒಂದು ಮಾತಾಡ್ತಾರೆ, ಆ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ. ಈ ರೀತಿಯಾದರೆ ಮನೆಯಲ್ಲಿ ಲಕ್ಷ್ಮೀ ವಾಸ ಮಾಡೋದು ಹೇಗೆ? ನಾಳೆ ಸಂಚಿಕೆಯಲ್ಲಿ ತಿಳಿಸ್ತೀನಿ, ಲಕ್ಷ್ಮೀ ವಾಸ ಮಾಡಬೇಕಾದ್ರೆ ಏನು ಮಾಡಬೇಕು, ಶುಕ್ರಗ್ರಹದ ಅನುಗ್ರಹಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.